ಶ್ರೀರಾಮ ಸಮರ್ಥ. ಉಗಾರದ ವಾಸ್ತವ್ಯ ಮುಗಿಸಿ ಶ್ರೀ ಮಹಾರಾಜರು ಗೋಂದಾವಲಿಗೆ ತಿರುಗಿ ಬರಲು ಸ್ಟೇಷನ್ನಿಗೆ ಬಂದರು. ಪ್ಲಾಟ್ಫಾರ್ಮಿನಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದಾಗ ಗಣಪತರಾವರಿಗೆ, "ಗಣಪತರಾವ್, ಕೋರೆಗಾಂವ್ ಟಿಕೆಟ್ ತೆಗೆಯಿರಿ" ಅಂದರು. ಆಗ ಗಣಪತರಾವರು ಏನೂ ಮಾತನಾಡದೆ ಸುಮ್ಮನೆ ನಿಂತಿದ್ದರು. ಆಗ ಶ್ರೀ ಮಹಾರಾಜರು, "ಅರೆ, ಟಿಕೆಟು ತೆಗೆಯಲು ಏಕೆ ಹೋಗುವುದಿಲ್ಲ?" ಅನ್ನಲು ಅವರು ತಡವರಿಸುತ್ತಾ, "ಮಹಾರಾಜ್, ನನ್ನ ಹತ್ತಿರ ಒಂದೂ ರೂಪಾಯಿ ಉಳಿದಿರುವುದಿಲ್ಲ" ಅಂದರು. ಆಗ ಶ್ರೀ ಮಹಾರಾಜರು ಸ್ವಲ್ಪ ಸಿಟ್ಟಿಗೆದ್ದವರಂತೆ ನಟಿಸುತ್ತಾ, "ನನ್ನ ಜೊತೆ ಇರುವ ಈ ಜನರು ಎಂಥವರಿರುತ್ತಾರೆ ನೋಡಿರಿ. ಸ್ಟೇಷನ್ನಿಗೆ ಬಂದ ಮೇಲೆ ನೀವು ನನಗೆ ಹೇಳುತ್ತಿರುವಿರಲ್ಲ, ನಿಮಗೆ ಏನಾದರೂ ವ್ಯವಹಾರ ಗೊತ್ತಿದೆಯೇ? ಈಗ ನಾನು ಯಾರ ಹತ್ತಿರ ದುಡ್ಡು ಕೇಳಲಿ? ಜೊತೆಗೆ ಇರುವ ಜನರು ಒಬ್ಬಿಬ್ಬರೇ, ವಹವಾ ಶಿಷ್ಯರೇ" ಅಂದರು. ಈ ರೀತಿ ಮಾತನಾಡಿ 5 ನಿಮಿಷಗಳಾಗಿದ್ದವು. ದರ್ಶನಕ್ಕೆ ಜನರು ಬರತೊಡಗಿದರು. ಅರ್ಧ ಗಂಟೆಯಲ್ಲಿ ಇವರ ಮುಂದೆ 25 ರೂಪಾಯಿಗಳು ಕೂಡಿದವು. ಅಷ್ಟರಲ್ಲಿ ಗಾಡಿ ಬಂದಿತು. ಟಿಕೆಟು ತೆಗೆದು ಎಲ್ಲ ಜನರು ಗಾಡಿಯಲ್ಲಿ ಕುಳಿತರು. ಗಾಡಿ ಹೊರಟ ಮೇಲೆ ಶ್ರೀ ಮಹಾರಾಜರು, "ಆಯಾ ಊರಿನ ಹಣವನ್ನು ಆಯಾ ಊರಿನಲ್ಲಿಯೇ ಖರ್ಚು ಮಾಡಿಬಿಡಬೇಕು, ಜೊತೆಗೆ ತೆಗೆದುಕೊಂಡು ಹೋಗಬಾರದು. ಶ್ರೀರಾಮನು ನಮಗೆ ಅವಶ್ಯವಿದ್ದಷ್ಟು ಎಲ್ಲಿಯಾದರೂ ಕೊಡುತ್ತಾನೆ, ಆದ್ದರಿಂದ ಅದರ ಬಗ್ಗೆ ಚಿಂತೆ ಮಾಡಬಾರದು. ಅರೆ, ಸಾಧು ಆಗುವುದು ಸುಲಭವಿರುತ್ತದೆ, ಆದರೆ ಸಾಧುತನಕ್ಕೆ ಶೋಭಿಸುವಂತೆ ನಡೆಯುವುದು ಬಹಳ ಕಠಿಣವಿರುತ್ತದೆ" ಅಂದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.